ನಮಸ್ಕಾರ. ನಾವು ಇವತ್ತು ಮನಾಲಿಯಲ್ಲಿದ್ದೀವಿ. ಮನಾಲಿಯಲ್ಲಿ ಹಿಡಿಂಬಾ ದೇವಿಯ ದೇವಸ್ಥಾನ ಇದೆ. ಇಲ್ಲಿ ಹಿಡಿಂಬಾ ದೇವಿಯ ದೇವಸ್ಥಾನ ದರ್ಶನ ಮಾಡೋದಕ್ಕೆ ನಾವು ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ಹಿಡಿಂಬಾ ದೇವಿ ದೇವಿ ಎತ್ತರದಲ್ಲಿದ್ದಾಳೆ. ದೇವಸ್ಥಾನ ಗುಡ್ಡದ ಮೇಲ್ಗಡೆ ಇದೆ. ಸುತ್ತಲೂ ದೇವದಾರಿ ವೃಕ್ಷಗಳಿದ್ದಾವೆ. ತುಂಬ ಸುಂದರವಾದ ಪ್ರದೇಶ. ದೇವಸ್ಥಾನ ಮನಾಲಿ ಹಿಮಾಚಲ ಪ್ರದೇಶದಲ್ಲಿ. ದೇವಸ್ಥಾನದ ಒಳಗಡೆ ಫೋಟೋ ತೆಗೆಯಲು ಆಗಿಲ್ಲ. ಕಟ್ಟಿಗೆಯಲ್ಲಿ ನಿರ್ಮಿಸಿದಂತಹ ದೇವಸ್ಥಾನ. ಈ ದೇವಸ್ಥಾನವನ್ನು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ದೇವದಾರು ವೃಕ್ಷಗಳ ಮಧ್ಯೆ ದೇವಿ ಹಿಡಂಬಾ ದೇವಿಯ ದೇವಸ್ಥಾನ ಇದೆ. ರಾಜ ಬಹದ್ದೂರ್ ಸಿಂಗ್ 1853 ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಪೂರ್ತಿ ಕಟ್ಟಿಗೆಯಿಂದ ನಿರ್ಮಾಣ ಆದಂಥ ದೇವಸ್ಥಾನ. 3 ಸ್ತರಗಳಲ್ಲಿ ಕಟ್ಟಿದ್ದಾರೆ. 3 ಕಡೆಗೆ ವೆರಾಂಡಗಳಿದ್ದಾವೆ. ದೇವಿಯ ದೇವಸ್ಥಾನ ಗರ್ಭಗುಡಿ ಕೆಳಗಡೆ ಇದೆ. ಮಧ್ಯದಲ್ಲಿ ಎಲ್ಲ ಕಡೆಗೆ ವುಡನ್ ಫ್ರೇಮ್ಸ್ ಎಲ್ಲ ಹಾಕಿದ್ದಾರೆ. ಅದರ ಮೇಲೆ ಎಲ್ಲ ವುಡನ್ ಫ್ರೇಮ್ಸಲ್ಲಿ ತುಂಬ ಚೆನ್ನಾಗಿ ಕಾರ್ವಿಂಗ್ಗಳಿದ್ದಾವೆ. ಮಹಿಷಾಸುರ ಮರ್ದಿನಿಯ ಕೆತ್ತನೆ ಇದೆ. ವಿಗ್ರಹ ಇದೆ. ಶಿವ ಪಾರ್ವತಿಯರ ವಿಗ್ರಹ ಇದೆ. ನಂದಿ ಇದ್ದಾರೆ. ಜೊತೆಗೆ ದುರ್ಗಾದೇವಿಯ ವಿಗ್ರಹ ಕೂಡ ಇದೆ. ವಿಷ್ಣು ಮತ್ತು ಲಕ್ಷ್ಮಿಯ ವಿಗ್ರಹ ಕೂಡ ಇದೆ. ಎರಡು ಮೇಲೆ ಕೂತ್ಕೊಂಡಿರುವಂಥದ್ದು. ಗಣೇಶ ಕೂಡ ಇದ್ದಾನೆ. ತುಂಬ ಸುಂದರವಾದ ಮಂದಿರ. ಒಳಗಡೆ ಫೋಟೋಗ್ರಫಿ ಮಾಡೋದಕ್ಕೆ ಬಿಡಲ್ಲ ಅವರು. ಚೆನ್ನಾಗಿದೆ. ಮನಾಲಿಯಲ್ಲಿ ಹಿಮಾಚಲ ಪ್ರದೇಶ ದೇವರು ಜೈ ಮಾ ಹಿಡಿಂಬಾ ಅಂತ ಬರ್ತಿದ್ದಾರೆ ಮುಂದ್ಗಡೆ. ಕಟ್ಟಿಗೆಯಲ್ಲೇ ನಿರ್ಮಿತವಾದಂಥ ದೇವಸ್ಥಾನ. ಮರವನ್ನು ಈ ಕಟ್ಟೆಯನ್ನು ಮತ್ತು ಹಿಂದ್ಗಡೆ ಇರೋ ಒಂದು ದೇವಸ್ಥಾನವನ್ನು ಘಟೋತ್ಕಜನ ದೇವಸ್ಥಾನ ಅಂತ ಇಲ್ಲಿಯವರು ಕರೀತಾರೆ. ಹಿಡಂಬಿಯ ಮಗ ಘಟೋತ್ಕಜ ಭೀಮ ಈ ಪ್ರದೇಶಕ್ಕೆ ಬಂದಾಗ ಪಾಂಡವರು ಇಲ್ಲಿ ಬಂದಿದ್ದರು ಅನ್ನೋ ಪ್ರತೀತಿ ಇದೆ. ಅವರು ಪೂಜೆ ಮಾಡಿದಂಥ
ನಿರ್ಮಾಣ ಮಾಡಿದಂಥ 5 ದೇವಿಯರ ದೇವಸ್ಥಾನಗಳು ಇಲ್ಲಿದ್ದಾವೆ ಹಿಮಾಚಲ ಪ್ರದೇಶದಲ್ಲಿ. ಇಲ್ಲಿ ಭೀಮ ಇದ್ದ ಬಂದಿದ್ದ, ಹಿಡಂಬಿಯನ್ನು ಮದುವೆ ಆದ, ಹಿಡಂಬಿ ಮತ್ತು ಭೀಮರಿಗೆ ಘಟೋತ್ಕಜ ಅನ್ನೋ ಮಗ ಹೋಗ್ತಾನೆ. ಅವನು ಮಹಾಭಾರತದಲ್ಲಿ ದೊಡ್ಡ ಯುದ್ಧ ಮಾಡ್ತಾನೆ, ಅದರ ಕಥೆ ನಾವು ಕೇಳಿದ್ದೀವಿ. ಘಟೋತ್ಕಜನ ಬಗ್ಗೆ ಹಿಮಾಚಲ ಪ್ರದೇಶದಲ್ಲಿ ತುಂಬ ಅಚಲವಾದ ನಂಬಿಕೆ ಇದೆ, ಮಹಾವೀರ ಪರಾಕ್ರಮಿ ಅಂತ. ಯಾಕೆಂದರೆ ಅವನೇ ಮಹಾಭಾರತದ ಯುದ್ಧಕ್ಕೆ, ಪಾಂಡವರ ಯುದ್ಧದಲ್ಲಿ ಪಾಂಡವರು ಜಯ ಗಳಿಸ್ಲಿಕ್ಕೆ ಕಾರಣ ಅಂತ ಇಲ್ಲಿ ಅವರೆಲ್ಲ ನಂಬಿದ್ದಾರೆ. ಹೀಗಾಗಿ ಹಿಡಂಬಿ ಮತ್ತು ಭೀಮರ ಮಗ ಘಟೋತ್ಕಜ ಇಲ್ಲಿ ಪೂಜೆಗೆ ಮಾಡ್ತಾರೆ. ಆಮೇಲೆ ಘಟೋತ್ಕಜನದು ಬಹಳಷ್ಟು ಗುಡಿಗಳಿದಾವಂತೆ ಇಲ್ಲಿ ಸುತ್ತ, ಕುಲ್ಲು ಮನಾಲಿ ಸುತ್ತಮುತ್ತ. ಘಟೋತ್ಕಜನ ಹೆಂಡತಿ ಕಾಮಕಂತಕ ಅಂತ, ಅವಳು ದೇವಿಯ ವರವನ್ನು ಪಡ್ಕೊಂಡಿದ್ಲು. ಅವಳ ಪ್ರಭಾವದಿಂದಾಗಿ ಘಟೋತ್ಕಜ ತುಂಬ ಶಕ್ತಿವಂತನಾಗಿದ್ದ ಅಂತೆಲ್ಲ ಕೂಡ ಹೇಳ್ತಾರೆ. ಆಮೇಲೆ ಕೃಷ್ಣನಿಗೆ ಈ ಕಡೆಗೆ ಧಾನಿಶ್ಯಾಮ್ ಬಾಬಾ ಖಾಟು, ಬಾಬಾ ಖಾಟು ಶ್ಯಾಮ್ ಅಂತೆಲ್ಲ ಕರೀತಾರೆ ಕೃಷ್ಣನಿಗೆ. ಶ್ಯಾಮನ ದೇವಸ್ಥಾನಗಳು ಕೂಡ ಇಲ್ಲಿ ಸುತ್ತಮುತ್ತ ಮನಾಲಿಯಲ್ಲಿದ್ದಾವೆ ಅಂತೆ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಬಂದಿರುವಂಥ ಯಾತ್ರಾರ್ಥಿಗಳು ಇಲ್ಲಿಯ ಹಿಮಾಚಲ ಪ್ರದೇಶದ ಟ್ರಾಡಿಷನಲ್ ಡ್ರೆಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ತಾರೆ. ಡ್ರೆಸ್ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಚಾರ್ಜ್ ಅಂತ ಮಾಡಿದ್ದಾರೆ. ಜನ ಎಲ್ಲ ಡ್ರೆಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಹಿಡಿಂಬ ದೇವಸ್ಥಾನದ ಪಕ್ಕದಲ್ಲಿ ಸುಂದರವಾದ ನದಿ ಜನಗಳಲ್ಲಿ ಹಾಕ್ಕೊಂಡು ಹೋಗ್ತಾ ಇದೆ. ಪಕ್ಕದಲ್ಲೇ ಕ್ಲಬ್ಹೌಸ್ ಕೂಡ ಇದೆ. ನದಿಯ ಪಕ್ಕದಲ್ಲಿ ಸುಂದರವಾದ ಈ ರೆಸ್ಟೋರೆಂಟ್ ಬಾಲ್ಕನಿ ಇದೆ. ಬಾಲ್ಕನಿನ ಮುಂದ್ಗಡೆ ತಗೊಂಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ನದಿ ಒಳಗಡೆನೆ ಕೂತ್ಕೊಂಡು ತಿಂಡಿ ತಿಂದ ಅನುಭವ ನಮ್ಗೆ ಇಲ್ಲಿ ಆಗುತ್ತೆ. ಮನಾಲಿಯೊಳಗೆ ನಾವೀಗ ವಸಿಷ್ಠ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಇದು ಗುಡ್ಡದ ಮೇಲ್ಗಡೆ ಇದೆ, ಪಕ್ಕದಲ್ಲಿ ಕೆಳಗಡೆ ಚಂದ್ರಭಾಗ ನದಿ ಹರಿತಾ ಇದೆ ಕಣಿವೆಯಲ್ಲಿ. ಇದು ವಸಿಷ್ಠ ದೇವಸ್ಥಾನ, ಇಲ್ಲಿ ಕೆಳಗಡೆ ದೇವಸ್ಥಾನ ಇದೆ. ಈ ವಸಿಷ್ಠ ದೇವಸ್ಥಾನದಲ್ಲಿ ವಸಿಷ್ಠ ಋಷಿಗಳ ಈ ಆಶ್ರಮದಲ್ಲಿ ಹಬ್ಬ ಹರಿದಿನಗಳಂದು ಬಹಳಷ್ಟು ಪೂಜೆಗಳು ಪುನಸ್ಕಾರಗಳು ಎಲ್ಲ ಜರುಗ್ತವಂತೆ. ತುಂಬ ಪ್ರಸಿದ್ಧವಾದ ಸ್ಥಳ, ತುಂಬ ಜನ ಟೂರಿಸ್ಟ್ ಬರ್ತಾ ಇದ್ದಾರೆ. ಒಳಗಡೆ ವಸಿಷ್ಠ ಋಷಿಗಳ ಆಶ್ರಮ. ಇಲ್ಲಿ ಬಿಸಿ ನೀರು ಕುಂಡ ಇದೆ, ಸ್ನಾನ ಮಾಡೋಕ್ಕೆ ಅವಕಾಶ ಇದೆ. ವಸಿಷ್ಠ ಆಶ್ರಮದಲ್ಲಿ ಬಿಸಿ ನೀರಿನ ಕುಂಡ, ಚೆನ್ನೈಯೇ ಒಳಗಡೆ ಇರೋ ಬಿಸಿ ನೀರಿನ ಕುಂಡದಲ್ಲಿ ಬಹಳ ಪವಿತ್ರವಾದ ಕುಂಡ ಅಂತೆ ಬಿಸಿ ನೀರಿನ ಕುಂಡ ವಸಿಷ್ಠ ಆಶ್ರಮದಲ್ಲಿರೋದು. ಅಲ್ಲಿಗೆ ಈ ಕುಲು ಮನಾಲಿ ಹಿಮಾಚಲ ಪ್ರದೇಶದ ಬಹಳಷ್ಟು ದೇವತೆಗಳನ್ನು ಇಲ್ಲಿ ಹಬ್ಬ ಹರಿದಿನಗಳಲ್ಲಿ ಕರ್ಕೊಂಬಂದು ಅದರ ಸ್ನಾನಕ್ಕೆ ದೇವತೆಗಳ ಅಭಿಷೇಕಕ್ಕೆ ಈ ನೀರನ್ನು ಅವರು ಉಪಯೋಗಿಸ್ತಾರಂತೆ. ಶ್ರೀರಾಮನ ದೇವಸ್ಥಾನ ವಸಿಷ್ಠ.
ತುಂಬ ಸುಂದರವಾದ ದೇವಸ್ಥಾನ. ಪೂರ್ತಿ ಹೆಚ್ಚು ಕಡಿಮೆ ಕಟ್ಟಿಗೆಯಲ್ಲೇ ಮಾಡಿದ್ದಾರೆ. ಹಿಂದೆ ಮೂಲ ದೇವಸ್ಥಾನ ಗರ್ಭಗುಡಿ ಮಾತ್ರ ಕಲ್ಲಲ್ಲಿದೆ, ಅದ್ರ ಮೇಲ್ಗಡೆ ಗೋಪುರವನ್ನು ಮತ್ತೆ ಕಟ್ಟಿಗೆಯಲ್ಲಿ ಮಾಡಿದ್ದಾರೆ. ಮುಖ್ಯ ದ್ವಾರ ತುಂಬ ಸುಂದರವಾಗಿದೆ, ಕಟ್ಟಿಗೆಯಲ್ಲಿ ಮಾಡಿದ್ದಾರೆ. ಶ್ರೀರಾಮ ಲಕ್ಷ್ಮಣರು ಲಂಕಾಗಿ ಹೋಗಿ ರಾವಣನ ಹತ್ಯೆ ಮಾಡಿ ಸೀತಾಮಾತೆಯನ್ನು ವಾಪಸ್ ಕರ್ಕೊಂಡು ಬಂದಮೇಲೆ ಅವರು ಬ್ರಹ್ಮಹತ್ಯೆಯ ದೋಷವನ್ನು ಪರಿಹಾರ ಮಾಡಿಕೊಳ್ಳೋ ಸಲುವಾಗಿ ಇಲ್ಲಿ ಈ ಸ್ಥಳದಲ್ಲಿ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಬಂದು ಇಲ್ಲಿಯ ಕುಂಡದಲ್ಲಿ ಸ್ನಾನ ಮಾಡಿ ತಮ್ಮ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡರು ಅಂತ ಪ್ರತೀತಿ. ನಾವೀಗ ಬಿಯಾಸ್ ನದಿ ಪಕ್ಕದಲ್ಲಿರೋ ಶ್ರೀ ಮಹಾದೇವಿ ತೀರ್ಥ ವೈಷ್ಣೋ ಮಾತಾ ಮಂದಿರ್ ಕುಲುದಲ್ಲಿ ದೇವಿ ಗುಡಿಗೆ ಹೋಗ್ತಾ ಇದ್ದೀವಿ. ಬಿಯಾಸ್ ನದಿ ವೈಷ್ಣೋದೇವಿ ಮಂದಿರದ ಪಕ್ಕ ಹರಿತಾ ಇದೆ. ದೇವಸ್ಥಾನ ಇದೆ